नमस्कार नान शर्मिता शेट्टी सीडी नल्वत्तु कोटि डील आयता सिडिद साहुकार के डिकेशि डिच्चि साहुकार वर्सस् ट्रबल शूटर सीडी समरद स्टोरी इदु विधानसभा चुनाव होते मत सीडी समर तारक केरिदे सीडी नल्वत्तु कोटि खर्चु माडिदारंते डिके शिवकुमार हीगे डीके शिवकुमार विरुद्धवागी रमेश जारकिहोळी गंभीरवादंत आरोपवन्न माडिदारे ई हिंदेनू डीके शिवकुमारे माडिसिद्दु अंत रमेश जारकिहोळी अवरु आरोपगळन्न माड्ता इद्दरु ईग मत्ते ई विचार मुन्नेलेगे बंदिरोदरिंद सीडिगोस्कर 40 कोटि खर्चु माडिदारे अंत हेळि रमेश जारकिहोळी मत्ते आरोप माडिदारे डीके शिवकुमार नन्न वैयक्तिक जीवनवन्न हाळु माडिदरु वैयक्तिकवागि हाळु माडिदारे सीडीके सीबीआई गे वहिसबेकु अंत हेळि रमेश आग्रह कूडले अमित शाविगू नानु बगे मनवियन्न माड्कोळ्तीनि अंत रमेश जारकिहोळी इन्नु रमेश जारकिहोळी हेळिकेगे डीके शिवकुमार तिरुगेट कोट्टिद्दारे नम्म कांग्रेस पार्टियन्न हाळु माडिद रमेश याव तनिखे माडिस्तारो अवरु माडिस्ति अंत हेळि डीके शि तिरुगेट कोट्टिद्दारे ಯಾವುದೇ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕವನ್ನು ಮಾತಾಡಬೇಕಾಗುತ್ತೆ ನಾವು ಈಗ ನನ್ನ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ ಹೊರಗೆ ಬಂದು ಇನ್ನೂ ಬೆಕ್ಕಾಟ ಹೆಡೆಂದ್ರೆ ಮಾಡೋದಕ್ಕೆ ಗಟ್ಟಿದ್ದೆ ನಾನು ಅದನ್ನು ಸಿ ಬಿ ಐ ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ ನಾನು ಅಮಿತ್ ಶಾ ಅವ್ರು ಮಾತಾಡಿದ್ದೀನಿ ಸಿ ಬಿ ಐ ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ಅನ್ನೋದ್ರಲ್ಲಿ ಎವಿಡೆನ್ಸ್ ಇದೆ ಸ್ವತಃ ಅವ್ನು ಮಾತಾಡೋಣ ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ ಅವನಿಗೆ ಮಾಡಿದ್ನಿ ಸಿಡಿ ಸಿಡಿ ಮಾಡಿ ಅಂತ ಮಾಡ್ತಂತ ಸಿಡಿ ಇಟ್ಟು ಕೆಲಸ ಮಾಡ್ತೈತೆ ಸಂಭಾಷಣೆಯಲ್ಲಿ ಅವ ಅಂದನದನ್ನ ನಾಳೆ ನನಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ನಾನು ಸಿಡಿ ಕೇಸನ್ನು ಸಿಬಿ ಒಪ್ಪಿಸಬೇಕು ಯಾವ ರೇಡ್ ಮಾಡಿದನಲ್ಲ ಅಧಿಕಾರಿ ಅವಂದೇ ಒಂದು ಸಿಡಿ ಸಿಕ್ಕತ್ತೆ ಅಲ್ಲಿ ಅವನಿಗೆ ಭ್ರಷ್ಟಾಚಾರ ಸಂಭಾಷಣೆ ನೀವು ಇಂಪಾರ್ಟೆಂಟ್ ಅದು ಮುಚ್ಚಿಟ್ಟಾರೆ ಅದನ್ನು ಸಿ ಬಿ ಐ ಕೊಡಬೇಕು ನನ್ನ ಹೆದರಿಕೆದವು ಅವ್ನು ಮುಗಿಸ್ತಾನೆ ಅಂತ ಹೆದರಿಕೆದವು ನಾ ಒಬ್ಬವನ್ನ ಹೆದರ್ಸವ ಅವನಿಗೆ ಹೆದರಿಕೆದೆ ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿಯಾದ ಅವನೇನು ಏನು ನಾನು ಇಂಥ 100 ಸಿಡಿ ಬಂದರೆ ಹೆದರದಿಲ್ಲ ಬರಲಿ ನಾವು ಏನಂದ್ರೆ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅನ್ನೋ ಕಂಪ್ನಿ ಡಿ ಕೆ ಶಿವಕುಮಾರ್ ಅನ್ನೋ ಕಂಪ್ನಿ ನೋಡ್ರಿ ನನಗೆ ವಿಚಿತ್ರ ಅನಿಸಿದಲ್ಲ ಇಂಥ ನಾಯ ಒಬ್ಬ ಒಂದಕ್ಕೆ ಸಿಂಬಿದಾಗ ನೋಡೋಣ ಸಿ ಬಿ ಐ ಎನ್ಕ್ವೈರಿ ಆದರೆ ಗೊತ್ತಾಗುತ್ತೆ ಸಿ ಬಿ ಐನ ಕೊಡಿಸ್ತೀನಿ ಈಗ ಬಿಡುವುದಿಲ್ಲ ನನ್ನ ಕೇಸ್ ಸಿ ಬಿ ಐ ಕೊಡಿಸ್ತೀನಿ ಚುನಾವಣೆಯ ಸಂದರ್ಭದಲ್ಲಿ ಮಂತ್ರಿಮಂಡಲ ಬೇಡ ಅಂತ ನಾನು ಹೇಳಿದ್ವಿ ಏನು 3 ತಿಂಗಳಾಗಿ ಉಪಯೋಗ ಇದೆ ಮುಂದೆ 23 ಆಗೋಲ್ಲ ಮಾಡಿಸ್ಲಿ ಯಾ ತನಿಖೆ ಬೇರೆ ಮಾಡಿಸ್ಲಿ ಆಯ್ತಾ ರಾಜಕಾರಣ ಅವನ ಅವ್ರ ಜೀವನ ಇರಲಿ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡಿದ್ನಲ್ಲ ಆಪರೇಷನ್ ಲೋಟ ಮಾಡಿಸಿದ್ನಲ್ಲ ನಮ್ಮ ಸರ್ಕಾರ ತೆಗೆದಿದೆ ಅವನು ಅಂತ ಹೇಳಿದ್ನಲ್ಲ ಅದಕ್ಕೆ ಯಾರು ಉತ್ತರ ಅವನಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ ನಾನು ಹೇಳ್ಕೊಟ್ಟಿದ್ದ ನಿನ್ನ ಪ್ಯಾಂಟ್ ಬಿಚ್ಚು ಅಂತ ಇದು ರಾಜಕಾರಣ ರಾಜಕಾರಣ ಅವನಿಗೆ ಲಂಚ ಹೊಡಿ ಅಂತ ಹೇಳಿದ್ವಾ 10,000 ರೂಪಾಯಿ ದುಡ್ಡು 6,000 ರೂಪಾಯಿ ಓಟ್ ಕೊಡು ಅಂತ ಹೇಳಿದ್ವಾ 5 ಕೋಟಿ ಜನಕ್ಕೆ ದುಡ್ಡು ಹಂಚು ಅಂತ ಹೇಳಿದ್ವಾ ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ ಏನ್ ಬೇಕಾದ್ರೂ ಮಾಡ ಇನ್ನು ಮತದಾರರಿಗೆ ಆಮಿಷ ನೀಡಿದ ಆರೋಪದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಇವತ್ತು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಈಗ ಮಿಕ್ಸರ್ ಕುಕ್ಕರ್ ಇತರದೆಲ್ಲ ಹಂಚಿಕೆ ಆಗ್ತಿದೆ ಅನ್ನೋ ಆರೋಪ ಕೇಳ ಬಂದಿತ್ತು ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಹಾಗೇನೇ ಸಿದ್ದರಾಮಯ್ಯ ಅವರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇದಕ್ಕೆ ಈ ಅಕ್ರಮಕ್ಕೆ ಸಹಕಾರವನ್ನ ಕೊಡ್ತಿರೋರು ನಳಿನ್ ಕುಮಾರ್ ಕಟೀಲ್ ಹಾಗೇನೇ ಸಿಎಂ ಅಂತ ಹೇಳಿ ಅವರ ವಿರುದ್ಧನೂ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಬಿಜೆಪಿಯ ಶಾಸಕರುಗಳು ಮಾಜಿ ಮಂತ್ರಿಗಳು ನಾವು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ ಆದರೂ ಕೂಡ ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ ಮೂರ್ನಾಲ್ಕು ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀರಿ ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ 40% ಕಮಿಷನ್ ಬಗ್ಗೆ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ಓಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು ಮುಖಂಡಗಳೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ ಮತ್ತೆ ಅದನ್ನ 6,000 ಹೇಳಿದ್ದು ನಾನು ನಾವು ಮಕ್ಕಳಿಗೆ ರೈತರಿಗೆ ಇವ್ರು ಕೊಟ್ಟು ಕೊಡುವಂಥ ಸಹಾಯಧನವಾಗಿ ಮಾತಾಡಿದೆ ದೇಶ ಐತಿ 10 ಕೋಟಿ ರೂಪಾಯಿ ಹೆಚ್ಚು ಅಂದರೆ ಆ ಕ್ಷೇತ್ರಕ್ಕೆ ಅನುದಾನವಾಗಿ ಕೊಡ್ತೇನೆ ಕೊಡ್ತೇನೆ ಅದನ್ನು ವೈಯಕ್ತಿಕನ ಹುಟ್ಟಿಸ್ಕೊಳ್ತೂ ಇದಲ್ಲ
ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮತ್ತೆ ಸಿಡಿ ಸಮರ ತಾರಕಕ್ಕೇರ್ತಾ ಇದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ರಮೇಶ್ ಜಾರಕಿಹೊಳಿ ಆರೋಪಗಳನ್ನು ಮಾಡಿದ್ರು. ತನಿಖೆ ಮಾಡಿಸಿ ಅಂತ ಆಗಲೂ ಡಿಕೆ ಶಿವಕುಮಾರ್ ಹೇಳಿದ್ರು. ಈಗ 40 ಕೋಟಿ ವಿಷಯ ಇದಕ್ಕೋಸ್ಕರ ಮೀಸಲಿಟ್ಟಿದ್ರು, ಖರ್ಚು ಮಾಡಿದ್ರು ಅನ್ನೋ ಹೊಸ ಹೊಸ ವಿಷಯಗಳನ್ನು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡೋದು, ಯಾಕಂದ್ರೆ ಡಿಕೆ ಶಿವಕುಮಾರ್ ಇವತ್ತು ಮೆನ್ಷನ್ ಮಾಡಿ ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಬೀಳೋದಕ್ಕೆ ಆಪರೇಷನ್ ಕಮಲದ ನೇತೃತ್ವ ವಹಿಸಿದ ಯಾರು ಅಂತ ನಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ತನಿಖೆ ಮಾಡಿಸ್ಲಿ ಅಂತ ಓಪನ್ ಚಾಲೆಂಜ್. ಅಂದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಅಥವಾ ಡಿಕೆ ಶಿವಕುಮಾರ್ ಯಾವ ತರ ಟಾರ್ಗೆಟ್ ಮಾಡಿದ್ರು ಅಂತಾಯ್ತು? ಶರ್ಮಿತ ಸಿಟಿ ಇದು ಓಪನ್ ಸೀಕ್ರೆಟ್. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಣಕ್ಕಾಗಿ, ಅಲ್ಲಿನ PLD ಬ್ಯಾಂಕ್ ಚುನಾವಣೆ ಕಾರಣಕ್ಕಾಗಿ ಇಬ್ಬರ ನಡುವೆ ಆರಂಭ ಆದ ಅಂತ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣ ಆಗಿರುವಂತದ್ದು. ಆ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಹನಿಟ್ರ್ಯಾಪ್ ಅನ್ನ ಮಾಡಿಸಿದ್ರು, CD ಅನ್ನ ಮಾಡಿಸಿದ್ರು, ಆ ಮುಖಾಂತರ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳ ಬಿಡುಗಡೆ ಮಾಡಿಸಿದ್ರು ಅಂತೇಳಿ ಮತ್ತೊಂದು ಗಂಭೀರ ಆರೋಪ. ಈ ಸಂಬಂಧಪಟ್ಟಕ್ಕೆ ಈಗಾಗಲೇ ಇಡಿ ಪ್ರಕರಣ ಸಂಬಂಧಪಟ್ಟಕ್ಕೆ ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೆದಿರುವಂತದ್ದು. ಮತ್ತೊಂದು ಕಡೆ CD ಪ್ರಕರಣಕ್ಕಾಗಿ ಎಲ್ಲೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಹನಿಟ್ರ್ಯಾಪ್ ಮಾಡ್ಲಿಕ್ಕಾಗಿ ಡಿಕೆ ಶಿವಕುಮಾರ್ ಅವರು 40 ಕೋಟಿ ಮೀಸಲಿಟ್ಟಿದ್ರು. ಮತ್ತು ಈ CD ಪ್ರಕರಣದ ಪ್ರಮುಖ ಆರೋಪಿತ ಆಗಿರ್ತಕ್ಕಂತ ನರೇಶ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಮತ್ತು ಅವನ ಜೊತೆ ಇನ್ನೊಬ್ಬ ಆರೋಪಿತ ಆಗಿರ್ತಕ್ಕಂಥ ದೇವನಹಳ್ಳಿ ಮೂಲದವನು ರೇಡ್ ಮಾಡಿದ ಸಂದರ್ಭದಲ್ಲೂ ಕೂಡ 110 CD ಸಿಕ್ಕಿದ್ವು, ಅನೇಕ ಅಧಿಕಾರಿಗಳ CD ಸಿಕ್ಕಿದ್ವು. ಈ CD ಹಿಂದೆಯೂ ಕೂಡ ಹನಿಟ್ರ್ಯಾಪ್ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಇರೋ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ನಾನು ಮಂತ್ರಿ ಆಗಿದ್ರು ಪರವಾಗಿಲ್ಲ, ಈ ಒಂದು CD ಪ್ರಕರಣ CBI ತನಿಖೆಗೆ ವಹಿಸಬೇಕು ಮತ್ತು CBI ತನಿಖೆ ಆಗ್ಬೇಕಂತ ಏನು ಆಗ್ರಹವನ್ನು ಮಾಡಿರುವಂತದ್ದು. ಜೊತೆಗೆ ಮುಂದಿನ ವಾರ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರಿಗೆ ಈ CD ಪ್ರಕರಣ CBI ತನಿಖೆಗೆ ಒಳಪಡಿಸಬೇಕಂತ ನಾ ಮನವಿ ಮಾಡ್ತೀನಿ. ಮತ್ತು ಸರ್ಕಾರ ಕೂಡ CBI ತನಿಖೆಗೆ ವಹಿಸಿ ಅಂತೇಳಿ ಈಗಾಗಲೇ ಆಗ್ರಹವನ್ನು ಮಾಡಿರುವುದು. ಒಂದು ಕಡೆ ಈ ಒಂದು CD ಪ್ರಕರಣದಲ್ಲಿ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಒಬ್ರು ಮಗ ಇದ್ದಾರೆ ಅಂತ ಹೇಳ್ತಾರೆ, ಬೆಳಗಾವಿ ಮೂಲದ ಸಂಸದರು ಒಬ್ಬರಿದ್ದಾರೆ ಅಂತ ಹೇಳಲಾಗ್ತಿದೆ, ಹಾಲಿ ಸಚಿವರು ಒಬ್ಬರಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅನೇಕರು ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಕೈ ಜೋಡಿಸ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ CD ಪ್ರಕರಣ CBIಗೆ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಈ CD ಪ್ರಕರಣದ ರೂವಾರಿ ಮತ್ತು ಅದರ ಕರ್ತರು ಅಂತೇಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿರುವಂತದ್ದು. ಈ ಆರೋಪದ ಬೆನ್ನಲ್ಲಿ ಎಲ್ಲ ಒಂದ್ ಕಡೆ ಇದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಏನು ಜಲಸಂಪನ್ಮೂಲ ಸಚಿವರಾಗಿದ್ರೆ ಅವ್ರನ್ನ ಸಂಪೂರ್ಣವಾಗಿ ಸಚಿವ ಸ್ಥಾನದ ಕೆಳಗಿಳಿಸ್ಲಿಕ್ಕೆ ಮತ್ತು ರಾಜಕೀಯ ಮುಗಿಸ್ಲಿಕ್ಕೆ BJP ಒಳಗೆ ಅನೇಕ ನಾಯಕರು ಕೂಡ ಈ ಷಡ್ಯಂತ್ರವನ್ನು ಮಾಡಿದ್ರೆಂಬ ಆರೋಪಗಳು ಇರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಅಥವಾ ಕೇಂದ್ರದ ನಾಯಕರುಗಳು ಇದನ್ನ CBIಗೆ ತನಿಖೆಗೆ ವಹಿಸ್ತಾರಾ, CBIಗೆ ತನಿಖೆಗೆ ವಹಿಸಿ ಎಲ್ಲ ಕಡೆ ಡಿಕೆ ಶಿವಕುಮಾರ್ ಜೊತೆಗೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ರೆ BJP ನಾಯಕರನ್ನು ಕೂಡ ತನಿಖೆಗೆ ಒಳಪಡಿಸ್ತಾರ ಅನ್ನೋದು ಯಕ್ಷ ಪ್ರಶ್ನೆ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಇನ್ನೊಂದು ಆರೋಪವನ್ನು ಗಂಭೀರ ಆರೋಪವನ್ನು ರಮೇಶ್ ಜಾರಕಿಹೊಳಿ ಮಾಡಿರುವಂತದ್ದು. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಹಿಂದೆ ಕೂಡ ಎಲ್ಲೊಂದ್ ಕಡೆ ಈ ಮಹಾನಾಯಕನ ಕೈವಾಡಿದೆ ಅಂತ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಆತ ಚಿಕ್ಕಮಂಗ್ಳೂರಿನ ಒಂದು ಲಾಡ್ಜ್ ನಲ್ಲಿ ಹಾಲ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಯಾರೋ ಮಹಾನಾಯಕ ಅಂದ್ರೆ ಡಿಕೆ ಶಿವಕುಮಾರ್ ಕಡೆ ಇವರು ಇದ್ರು ಮತ್ತು ಅವನು ಆತ್ಮಹತ್ಯೆ ಹಿಂದೆ ಕೂಡ ಇವರೇ ರೂವಾರ್ ಎಂಬ ಒಂದು ಗಂಭೀರ ಆರೋಪವನ್ನು ಮಾಡಿರುವುದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೂಡ ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತದ್ದು, ಇದು CBI ತನಿಖೆಗಾಗಿ ನಾನು ಸಿದ್ಧನಿದ್ದೇನೆ ಮತ್ತು ಇಲ್ಲಿ ಯಾರು ಬೆತ್ತಲಾಗಿರುವಂತದ್ದು ನಾನು ಪ್ಯಾಂಟ್ ಬಿಚ್ಚಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಮತ್ತು ನಮ್ಮ ಸರ್ಕಾರ ಪತನಗೊಳಿಸ್ತಾರೆ ಇವರು, ಆಪರೇಷನ್ ಕಮಲದ ಮುಖಾಂತರ ನಮ್ಮ ಸರ್ಕಾರ ಪತನ ಮಾಡಿದ್ರು ಅಂತ ಹೇಳಿದ್ರು. ಈ ಎಲ್ಲದರ ನಡುವೆ ಕೂಡ ನನ್ನ ವೈಯಕ್ತಿಕ ಬದುಕೆ ಹಾಳಾಯ್ತು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅಂಗಲಾಚಿರ್ತಕ್ಕಂಥದ್ದು, ನಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಒಟ್ಟಾರೆ CD ಪ್ರಕರಣವನ್ನ ಕೇಂದ್ರ ಸರ್ಕಾರ CBIಗೆ ವಹಿಸುತ್ತಾ, CBIಗೆ ವಹಿಸಿದ್ರೆ ಮತ್ತೆ ಡಿಕೆ ಶಿವಕುಮಾರ್ ಮೇಲೆ ರೇಡ್ ಆಗುತ್ತಾ, ಒಟ್ಟಾರೆ ಪ್ರಾಮಾಣಿಕ ತನಿಖೆ ಆದ್ರೆ BJP ಸಿಕ್ಕಾಕೊಳ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್. 35,000 ಕೋಟಿ 3,000 ಕೋಟಿ ಸುಧಾಕರ್ ಸವಾಲು, ಸಿದ್ದು ತಿರುಗೇಟು. ಅಲಿಬಾಬಾ ಟೀಮ್ ಅಂದಿದ್ಯಾಕೆ ಸಿದ್ದು? ಕೆಣಕಿದ ಸುಧಾಕರ್ಗೆ ಸಿದ್ದು ಗುದ್ದು. ಇದು ಭ್ರಷ್ಟಾಚಾರದ ಬಡಿದಾಟದ ಸ್ಟೋರಿ. ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಸುಧಾಕರ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ. ಸುಧಾಕರ್ ಅವರ ಪ್ರತಿ ಆರೋಪಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಮಂತ್ರಿ ಆದ್ರೂ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಯಾರು ಅಂದ್ರೆ ಈ ಸುಧಾಕರ್ ಅಂತ ಹೇಳಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಅವರು ಪಡೆದಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಈಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಮಾಡಿ 35,000 ಕೋಟಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ ಸುಧಾಕರ್ ಅವರು, ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು? CAG ವರದಿ ಅವರು ಓದಿದಾರಾ, ಅರ್ಥ ಆಗುತ್ತೆ ಅವ್ರಿಗೆ MBBS ಓದಿದಾರೋ ಇಲ್ವೋ ಅಂತೆಲ್ಲ ಕೇಳಿದ್ದಾರೆ. 35,000 ರುಪೀಸ್, 35,000 crores ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸ್. ದೇ ಫ್ಲಾಗ್ಡ್ ಆಫ್ ದ ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಬಿಟ್ವೀನ್ 2013 ಅಂಡ್ 2018. ಮತ್ತು ಈ ಡಿನೋಟಿಫಿಕೇಶನ್, ಇದಕ್ಕೆ ಒಂದು ಅರ್ಥವನ್ನೇ
ಶಬ್ದಕೋಶವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ರೀಡು ಇವರ ಅನುಕೂಲಕ್ಕೆ ಅವರು ಸ್ಥಾಪನೆ ಮಾಡಿ ಸೃಷ್ಟಿ ಮಾಡಿ ಪಾಪ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ. ಈ ಭ್ರಷ್ಟಾಚಾರ ಮಾಡೋರಿಗೆ ಈಗ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ. ಕೊರೋನಾ ಟೈಮಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ, ಹೆಲ್ತ್ ಮಿನಿಸ್ಟರು. ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಿಸಿದ್ದು ಎಸ್ಎಂ ಕೃಷ್ಣ ಹಾಗೇನೆ ಪರಮೇಶ್ವರ್ ಅಂತ ಹೇಳಿದ್ರು ಸುಧಾಕರ್. ಇದಕ್ಕೆ ಇವತ್ತು ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಸುಧಾಕರ್ಗೆ ಟಿಕೆಟ್ ಕೊಡಿಸಿದ್ದೆ ನಾನು ಅಂತ ಹೇಳಿದ್ದಾರೆ. ಇದಕ್ಕಾಗಿ ಮೊಯ್ಲಿ ಅವರನ್ನು ನಾನು ಎದುರಾಕೊಂಡೆ ಅಂತ ಹೇಳಿದ್ದಾರೆ ಸಿದ್ದು. ಎಸ್ಎಂ ಕೃಷ್ಣ ಕಮಿಟಿಲಿ ಇರಲಿಲ್ಲ, ವೀರಪ್ಪ ಮೊಯ್ಲಿ ಅವರನ್ನ ಸಿಕ್ಕದ ಕೇಳಿ ಅವರು ಕಮಿಟಿಲಿದ್ರು, ನಾನು ಕಮಿಟಿನಲ್ಲಿದ್ದೆ. ಇದು ಸೋನಿಯಾ ಗಾಂಧಿ ಅವರು, ನಾನು ಆಗ ಇನ್ಚಾರ್ಜ್ ಗುಜರಾತ್ನವ್ರು ಯಾರಮ್ಮ ಅವ್ರ ಹೆಸರು ಮಿಸ್ತ್ರಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವ್ರನ್ನ ಕೇಳಪ್ಪ. ಆಂಜನಪ್ಪನಿಗೆ ರೆಕಮೆಂಡ್ ಮಾಡಿದ್ರು, ಇವ್ರನ್ನ ಫ್ರಾಡ್ ಅಂತ ಕರೆದ್ರು, ಅವ್ರು ಕೊಡಬೇಡಿ ಟಿಕೆಟ್ ಅಂತ ಹೇಳಿದ್ರು. ನನಗೂ ಪಾಪ ಅವ್ರಿಗೂ ನನಗೂ ಜಗಳ ಆಯಿತು, ಮೊಯ್ಲಿ ಅವ್ರಿಗೂ. ಮೊಯ್ಲಿ ಅವ್ರು ಕೇಳಪ್ಪ, ಸಾಕ್ಷಿ ಅಲ್ವಾ ಅವರು. ಇವ್ ಇದ್ನ ಸುಧಾಕರ ಇದ್ನ ಕಮಿಟಿನಲ್ಲಿ, ಕಮಿಟಿಲಿದ್ದವ್ರು ಯಾರ್ರಿ ಇವ್ರು ಹೇಳ್ಬೇಕಲ್ವಾ. ಇವನ್ಗೆ ಗೊತ್ತಾಯ್ತು. ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕೆ ತೀರ್ಮಾನ ತಗೊಂಡ್ವಲ್ಲ, ಆಲೇ ವಿರೋಧ ಮಾಡ್ಬಿಡಿ, ಊಟ ಬಿಡ್ಬೇಕಾಗ್ತಲ್ಲ ಬಿಜೆಪಿಗೆ. ಆಪರೇಷನ್ ಕಮಲ್ದೂರ್ಗೆ ಯಾಕೆ ಕಾಯ್ಕೊಂಡಿದ್ದೆ? ನನ್ನ ಕಾಂಗ್ರೆಸ್ ಟಿಕೆಟ್ಗೂ ನಿಮಗೂ ಸಂಬಂಧನೇ ಇಲ್ಲ. ಎದೆ ಮುಟ್ಕೊಂಡು ಹೇಳಿ ನೋಡೋಣ, ನಿಮ್ದು ಏನಾದರೂ ಒಂದು ಅದರಲ್ಲಿ ಪಾತ್ರ ಇದೆಯಾ ಅಂತೇಳಿ. ನಾನು ಯಾರಿಗಾದರೂ ಋಣಿಯಾಗಿದ್ದರೆ ರಾಜಕಾರಣದಲ್ಲಿ ಇಬ್ಬರೇ ವ್ಯಕ್ತಿಗಳಿಗೆ. ಬಿಜೆಪಿ ವಿರುದ್ಧ ಆರೋಪ ಮಾಡಿದವರು ದಾಖಲೆ ನೀಡಲಿ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಸವಾಲನ್ನು ಹಾಕಿದ್ದಾರೆ. ನಾನು ಸವಾಲು ಹಾಕ್ತೀನಿ, ಆರೋಪ ಮಾಡಿದಿರಲ್ಲ ಅದಕ್ಕೆ ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಸುಧಾಕರ್ ಮೊದಲು ಕಾಂಗ್ರೆಸ್ ಅಲ್ಲಿ ಶಾಸಕರಾಗಿದ್ರು, ಒಬ್ಬ ಸುಧಾಕರ್ಗೆ ಕಾಂಗ್ರೆಸ್ ಪಕ್ಷ ಈಗ ನಲುಗು ಹೋಗಿದೆ ಅಂತ ಹಿರೇಕೆರೂರು ಪಟ್ಟಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದರು, ಅವರೇನು ಸಚಿವರಾಗಿರಲಿಲ್ಲ. ಇವರು ಮಾಡಿದ ಹಗರಣಗಳು ಅವಾಗೇನು ಗೊತ್ತಾಗಿದೆ, ಏನು ಗೊತ್ತಾಗಿದೆ ಈಗ ಅವರು ಹೇಳಿದ್ದಾರೆ. ಅದಕ್ಕಾಗಿ ಪ್ರತಿಕ್ರಿಯೆಯಾಗಿ ಇದನ್ನು ಹೇಳಿದ್ದಾರೆ. ಈ ವಿಷಯ ಈಗಾಗಲೇ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಯಾವುದೇ ಸಮರ್ಪಕ ದಾಖಲೆ ಕೊಡೋಕ್ಕಾಗಲಿಲ್ಲ ಅಸೆಂಬ್ಲಿಯಲ್ಲಿ. ಈಗಲೂ ನಾನು ಸವಾಲು ಹಾಕ್ತೇನೆ, ಇದರ ಬಗ್ಗೆ ದಾಖಲೆಗಳನ್ನು ಕೊಡಲಿ. 3,000 ಹೆಂಗಾಗುತ್ತೆ, ಎಲ್ಲಿಂದ ಆಗುತ್ತೆ, ಎಲ್ಲಿಂದ ಬಂದು ದಾಖಲೆಗಳನ್ನು ಕೊಡಲಿ, ತನಿಖೆನೂ ಮಾಡಿಸ್ತೇವೆ ಮತ್ತು ಇವ್ರ ಕಾಲದ್ದು ಕೂಡ ತನಿಖೆ ಮಾಡಿಸ್ತೇವೆ. ಒಬ್ಬ ಸುಧಾಕರ್ಗೆ ಇಡೀ ಕಾಂಗ್ರೆಸ್ ಪಾರ್ಟಿ ನಲಿಗೆ ಹೋಗಿದೆ. ಸುಧಾಕರ್ನ ಒಂದು ಚಾಲೆಂಜ್ಗೆ ಕಾಂಗ್ರೆಸ್ ಪಾರ್ಟಿ ನಲಿಗೆ ಹೋಗಿದೆ. ಇಬ್ರು ಜಂಟಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಈಗ ಮಾಜಿ ಗುರು ಶಿಷ್ಯರ ಗುದ್ದಾಟದಿಂದಾಗಿ ಈಗ ಕಾಂಗ್ರೆಸ್ ಅವರು ಒದ್ದಾಡ್ತಾ ಇದ್ದಾರೆ, ಶೇಕ್ ಆಗ್ಬಿಟ್ಟಿದ್ದಾರೆ ಅಂತೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಕಮೆಂಟ್ ಮಾಡೋವರೆಗೂ ಬಂದು ನಿಂತಿದೆ. ಅಂದ್ರೆ ಈ ಮಾಜಿ ಗುರು ಶಿಷ್ಯರ ಗುದ್ದಾಟ ಎಲೆಕ್ಷನ್ ಬರೋ ಹಂತದಲ್ಲಿ ನಾವು ನೋಡೋದಾದ್ರೆ ಬಿಜೆಪಿ ಅವರು ಮತ್ತೆ RSS ಅವರು ಹೇಳ ಮಾಡಿಸ್ತಿರೋದ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹೇಳದಂಗೆ ಸುಧಾಕರ್ ಬಾಯಿಂದ. ಶರ್ಮಿತಾ ಏನಂತ ಹೇಳಿದ್ರೆ ಈಗಾಗಲೇ ಚುನಾವಣಾ ವರ್ಷ ಇದಾಗಿರೋದ್ರಿಂದಾಗಿ ಇದೇ ಮೇ ನಲ್ಲಿನೂ ಕೂಡ ಚುನಾವಣೆ ನಡೆಯೋದ್ರಿಂದಾಗಿ ಅಲ್ಲಿವರೆಗೂ ಕೂಡ ಇಂಥ ಆರೋಪ ಪ್ರತ್ಯಾರೋಪಗಳು ಅದೇ ರೀತಿಯಾಗಿ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಕೂಡ ಇದನ್ನು ನಾವು ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇವತ್ತು ಕೂಡ ಆಯ್ನು ಸಿದ್ದರಾಮಯ್ಯ ಅವರು ತಮ್ಮ ಮೇಲೆ ಡಾಕ್ಟರ್ ಸುಧಾಕರ್ ಮಾಡಿರುವಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ 35,000 ಕೋಟಿ ರೂಪಾಯಿಗಳಷ್ಟು ಹಗರಣ ಸಿದ್ದರಾಮಯ್ಯ ಅವರ ಕಾಲದಲ್ಲಿನಾಗಿತ್ತು. ಅದರ ಕುರಿತಂತೆ ದೂರನ್ನ ಲೋಕಾಯುಕ್ತರು ಕೂಡ ತನಿಖೆ ನಡೆಸೋದಕ್ಕೆ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲ ಆರೋಪ ಪ್ರತ್ಯಾರೋಪಗಳನ್ನ ನೋಡೋದಾದ್ರೆ ಮುಂದಿನ ಚುನಾವಣೆಗೂ ಕೂಡ ಇವನ್ನ ಗಮನಿಸಬಹುದಾಗಿದೆ ನಾವು. ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನ ಸುಧಾಕರ್ ಅವರ ಆರೋಪಕ್ಕೆ ಕೊಟ್ಟಿರುವಂತದ್ದು. ಆದ್ರೆ ಸುಧಾಕರ್ ಅವರು ಈ ಒಂದು ದೂರನ್ನ ಕೊಟ್ಟಿರುವಂತದ್ದು ಏನು, ಬಿಜೆಪಿ ಅವರು CAG ವರದಿಯನ್ನ ಆಧರಿಸಿ ದೂರನ್ನ ಕೊಟ್ಟಿದ್ದು, ಅದರಲ್ಲಿ 35,000 ಕೋಟಿ ರೂಪಾಯಿಗಳಷ್ಟು ಹಗರಣವಾಗಿದೆ ಎಂಬಂತದ್ದನ್ನು ಆದ್ರೆ ಸಿದ್ದರಾಮಯ್ಯ ಅವರಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ವರದಿ ಅಂದ್ರೆ ದಾಖಲೆಗಳಲ್ಲಿ ಏನೊಂದು ಒಂದು ತಾಳೆಯನ್ನ ಮಾಡಲಾಗ್ತದೆ, ಅದರಲ್ಲಿ ಹೆಚ್ಚು ಕಡಿಮೆ ಬಂದಂತದ್ದನ್ನ ಈ 35,000 ಕೋಟಿ ರೂಪಾಯಿ ಆಗಿದೆ. ಅದು ಆಗಿನ ಕಾಲಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತ ಕಾಲಕ್ಕೆ ಸುಮಾರು 19% ಆಗಿತ್ತು.
ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ಯಡಿಯೂರಪ್ಪ ಅವ್ರ ಸರ್ಕಾರ ಇತ್ತು, ಅದೇ ರೀತಿಯಾಗಿ ಬೊಮ್ಮಾಯಿ ಏನು ಅದೇ ರೀತಿಯಾಗಿ ಸದಾನಂದ ಗೌಡರು ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಕೂಡ, ಅಂದ್ರೆ ಬಿಜೆಪಿ ಸರ್ಕಾರದ ಆಡಳಿತವಿದ್ದಾಗ ಶೇಕಡ 49% ಈ ತಾಳೆಯಾಗದ ಲೆಕ್ಕ ಇತ್ತು, ಅದನ್ನ ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಕಾಂಗ್ರೆಸ್ನವರು ಎಂಬಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಇದನ್ನ ಯಾವುದೇ ರೀತಿಯಾಗಿ ಹಗರಣ ಅಥವಾ ಭ್ರಷ್ಟಾಚಾರ ಅಂತ ಹೇಳಿ ನಾನು ಕರೋದಿಲ್ಲ ಎಂಬಂತ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅಂದ್ರೆ ಅದು ಬಿಜೆಪಿ ಕಾಲದಲ್ಲಿ ನಡೆದಿರುವಂತದ್ದಿರಬಹುದು ಅಥವಾ ಕಾಂಗ್ರೆಸ್ ಕಾಲದಲ್ಲಿ ನಡೆದಿರುವಂತದ್ದು, ಇದನ್ನ ಆರ್ಥಿಕ ಅಶಿಸ್ತು ಅಂತ ಹೇಳಿ ನಾನು ಕರಿತೇನೆ, ಇದನ್ನ ಹೇಳ್ತೇನೆ. ಹೀಗಾಗಿ ಇದು ಹಗರಣ ಅಲ್ಲ, ಒಂದೊಮ್ಮೆ ಏನಾದರೂ ಹಗರಣ ಅಂತ ಹೇಳೋದಾದ್ರೆ ಈಗಾಗಲೇ ನಾನು ಮಾಡಿರುವಂತಹ ಆರೋಪ, ಅಂದ್ರೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಆರೋಪಗಳು, ಅದೇ ರೀತಿಯ ಬಿಜೆಪಿ ರಾಜನಾಯಕರು ಮಾಡಿರುವಂತಹ ಆರೋಪಗಳಿಂದ ಇದ್ದಾವೆ, ಇವೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರುಗಳನ್ನು ಒಂದು ತನಿಖೆಯನ್ನು ನಡೆಸಲಿ ಇವರು ಅಂತ ಹೇಳಿ ಬಿಜೆಪಿ ಅವರು ನಡೆಸಲಿ ಎಂಬಂತಹ ಒಂದು ಹೇಳಿಕೆಯನ್ನ ಮತ್ತು ಪ್ರತಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇಡೀ ನಿನ್ನೆಯಿಂದಲೂ ಕೂಡ, ಅಂದ್ರೆ ಸುಧಾಕರ್ ಅವರು ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಆರೋಪವನ್ನು ಮಾಡಿದ್ರು 35,000 ಕೋಟಿ ರೂಪಾಯಿಗಳಷ್ಟು ಹಗರಣದ, ಅದಾದ ಬಳಿಕ ಒಂದಕ್ಕೊಂದು ಹೇಳಿಕೆ ಹಾಗೂ ಪ್ರತಿ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇವತ್ತು ಕೂಡ ಸುಮಾರು 30,000 ಕೋಟಿ ರೂಪಾಯಿಗಳಷ್ಟು ಹಗರಣವನ್ನ ಕೊರೋನಾ ಕಾಲದಲ್ಲಿ ಮಾಡಲಾಗಿದೆ ಎಂಬಂತ ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಮತ್ತು ಇದನ್ನ ನೀನು ತನಿಖೆಗೆ ಮಾಡಬೇಕೆಂಬಂತ ಒಂದು ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ಈ ಕ್ಷಣದ ಅಪ್ಡೇಟ್ಸ್ಗೆ. ನಾನು ರಾಜಮಾರ್ಗದಲ್ಲೇ ಬಿಜೆಪಿ ಸೇರ್ಕೊಂಡಿರೋದು, ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಶ್ವೇತ ಪತ್ರವನ್ನ ಹೊರಡಿಸೋದಕ್ಕೆ ನಾನ್ ರೆಡಿ ಇದ್ದೀನಿ ಅಂತ ಸುಧಾಕರ್ ಹೇಳಿದ್ದಾರೆ. ಇನ್ನು ಸಿಎಜಿ ವರದಿ ಪ್ರಕಾರವೇ ಹಿಂದಿನ ಸರ್ಕಾರದ ಅಕ್ರಮದ ಬಗ್ಗೆ ನಾನು ಪ್ರಶ್ನೆಯನ್ನ ಮಾಡಿದ್ದು ಅಂತ ಸುಧಾಕರ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯಗೋಸ್ಕರ ಕೋಲಾರದಲ್ಲಿ ಖೆಡ್ಡ ಸಿದ್ಧ ಆಗಿದೆ, ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲ್ತಾರೆ ನೋಡ್ತಾ ಇರಿ ಅಂತಲೂ ಸುಧಾಕರ್ ಹೇಳಿದ್ದಾರೆ. ಈಗ ಪರಸ್ಪರ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಈಗ ಅವರು ಆಪರೇಷನ್ ಕಮಲಕ್ಕೊಳಗಾಗಿದ್ದು, ಬಿಜೆಪಿ ಸೇರ್ಪಡೆಯಾಗಿ ಈಗ ಸಚಿವರಾಗಿರೋದು, ಸಚಿವರಾದ್ಮೇಲೆ ಏನು ಅಕ್ರಮ ನಡೆಸಿದ್ದಾರೆ ಅಂತೇಳಿ ಒಂದಿಷ್ಟು ಆರೋಪಗಳನ್ನ ಸಿದ್ದರಾಮಯ್ಯ ಮಾಡಿದ್ರಲ್ಲ, ನಾನು ರಾಜಮಾರ್ಗದಲ್ಲೇ ಹೋಗಿದ್ದೀನಿ, ಬಿಜೆಪಿ ಸೇರ್ಕೊಂಡಿರೋದು, ಈ ಬಗ್ಗೆ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ಇನ್ನು ಸಿ ಎ ಜಿ ವರದಿ ಅವ್ರು ಓದಿದಾರಾ, ಅವ್ರು ಎಂ ಬಿ ಬಿ ಎಸ್ ಮಾಡಿದಾರಾ ಅಂತ ಏನ್ ಕೇಳಿದ್ರಲ್ಲ ಪ್ರಶ್ನೆ ಸಿದ್ದರಾಮಯ್ಯ ಅವರು, ಅದಕ್ಕೆ ಸುಧಾಕರ್ ಉತ್ತರ, ಸಿ ಎ ಜಿ ವರದಿ ಪ್ರಕಾರನೇ ನಾನು ಆ ಪ್ರಶ್ನೆಯನ್ನ ಅವ್ರು ಕೇಳಿದ್ದು, ಹಿಂದಿನ ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದು. ಇನ್ನು ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಂತ್ಕೊಳ್ಳಿ, ಅವ್ರಿಗೆ ಖೆಡ್ಡ ಸಿದ್ಧ ಆಗಿದೆ, ಅವರು ಸೋಲೋದು ಖಚಿತ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆಗಳಿಗೆ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು 40 ದಿನಗಳಲ್ಲಿ ಚುನಾವಣೆ ಆಗುತ್ತೆ, ವಿಧಾನಸೌಧವನ್ನ ಡೆಟಾಲ್ ಗೋಮೂತ್ರದಿಂದ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವು ತಿಂದ್ಬಿಟ್ಟು ಕಾಂಗ್ರೆಸ್ ಅವರು ಮುತ್ತಿ ಬಸು ಅಂತ ಪ್ರಯತ್ನ ಮಾಡ್ತಾರೆ. 60 ದಿನ ಆಯ್ತು, ಇನ್ನೊಂದು 50 ದಿನ ಸರ್ಕಾರ. ಇವತ್ತು ಎಷ್ಟು ತಾರೀಕು? 24 ತಾರೀಕು. ಇನ್ನೊಂದು 40 ದಿನ 45 ದಿನ ನಿಮ್ ಸರ್ಕಾರ ನಡೀರಿ. ಟೆಂಟು ಗಿಂಟು ಪ್ಯಾಕ್ ಮಾಡಿಕೊಂಡು ಇನ್ನು ಯಾರು ಕೊಡಬೇಕು ಉಸಿರು ಮಾಡಿಕೊಂಡು ಎಲ್ಲ ವಿಧಾನಸೌಧಕ್ಕೆ ಸ್ವಲ್ಪ ಎಲ್ಲ ಡೆಟಾಲ್ ಪಟೇಲ್ ಎಲ್ಲ ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಾನು ಗಂಜಲ ಗಿಂಜಲ ತರಿಸ್ತೀನಿ ನಮ್ಮ ಕಡೆಯಿಂದ. ಗಂಜಲ ಗಿಂಜಲ ತರಿಸಿ ವರ್ಷಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡೋಣ. ಪಿಳಾರ್ತಿ ನಮ್ಮ ಸಗಣಿ ಇಟ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಪಿಳಾರ್ತಿ ಕಟ್ಬಿಟ್ಟು ಗಣೇಶನ ಪೂಜೆ ಮಾಡ್ತೀವಲ್ಲ, ಹಂಗೆ ಈ ದುಷ್ಟ ಸರ್ಕಾರನ ಜನ ಓಡಿಸ್ತಾ ಇದ್ದಾರೆ. ಶಿವಕುಮಾರ್ ಅವ್ರು ಹೇಳಿದಾರಲ್ಲ ಅದೇನು ವಿಧಾನಸೌಧ ತೊಳಿಬೇಕು ಅಂತ, ಹಂಗೆ ಇಲ್ಲಿ ಅವರಿಬ್ಬರನ್ನು ಕಾಂಗ್ರೆಸ್ ಮತ್ತು ಜಿಕೆ ಇದನ್ನ ಜನತಾದಳವನ್ನು ಇಲ್ಲಿ ತೊಳೆದು ದೇಶದಲ್ಲಿ ಬರುವಂಥದ್ದು ಬಿಜೆಪಿ, ರಾಜ್ಯದಲ್ಲಿ ಬರುವಂಥದ್ದು ಬಿಜೆಪಿ. ಇವರೇನೇ ಎರಡೂ ಪಾರ್ಟಿಯವರು ತಿಪ್ಪರ್ಲಾಗ ಹಾಕಿದ್ರು ಕೂಡ, ಕಳೆದ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಇಡೀ ರಾಜ್ಯದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿತ್ತು. MP ಎಲೆಕ್ಷನಲ್ಲಿ ನೆಲ ಕಚ್ಚೋಯ್ತು. ಮಂಡ್ಯದಲ್ಲಿ ಇಬ್ಬರು ಸೋತಿದ್ದಾರೆ, ಕಾಂಗ್ರೆಸ್ಸು ಸೋತಿದೆ, ಜನತಾದಳನೂ ಸೋತಿದೆ. ಅದೊಂದೊಂದು ಪಾಠ ಈಗ ಅವ್ರಿಗೆ. ಇಲ್ಲಿ ಯಾರು ಗೆಲ್ಲಬೋದು ಅನ್ನೋದಕ್ಕೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಗೆದ್ದಿರೋದೇ ಒಂದು ಇದು. ಜನಸಾಮಾನ್ಯರು ಬಿಲ್ ಕಟ್ಟದೇ ಇದ್ರೆ ಕರೆಂಟ್ ಕಟ್, ಸರ್ಕಾರಿ ಕಚೇರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕ್ತಾರಾ ಸಿಎಂ? ಬೆಸ್ಕಾಂ ಪವರ್ಫುಲ್ ಪ್ಲಾನ್, ವಸೂಲಿ ಆಗುತ್ತಾ 5,000 ಕೋಟಿ? ಇದು ಬೆಸ್ಕಾಂ ಪ್ರೀ ಪ್ಲಾನ್ ಸ್ಟೋರಿ. ಜನಸಾಮಾನ್ಯರು ಒಂದ್ ವೇಳೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಕರೆಂಟ್ ಕಟ್ ಮಾಡ್ತಾರೆ, ಫ್ಯೂಸ್ ತಗೊಂಡು ಹೋಗ್ತಾರೆ. ಆದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಇದು ಅನ್ವಯ ಆಗಲ್ವಾ ಅಂತ ಹೇಳಿ ಜನಸಾಮಾನ್ಯರು ಕೇಳ್ತಾ ಇದ್ರು. ಕಾರಣ ಕೋಟಿ ಕೋಟಿ
ಹಣ ಅಂದ್ರೆ ಬಿಲ್ ಕಟ್ಟೋದು ಬಾಕಿ ಉಳಿಸ್ಕೊಳ್ತಾ ಇದ್ರು ಸರ್ಕಾರಿ ಕಚೇರಿಯವರು. ಈಗ ಕರೆಂಟ್ ಬಿಲ್ ಕಟ್ಟದೆ ಇನ್ನು ಮುಂದೆ ಕಳ್ಳಾಟ ಎಲ್ಲ ಆಡಂಗಿಲ್ಲ. ಸರ್ಕಾರಿ ಸಂಸ್ಥೆಗಳಿಗೆ ಬೆಸ್ಕಾಂ ಕರೆಂಟ್ ಶಾಕ್ ಕೊಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದೆ. ಲಕ್ಷ ಲಕ್ಷ ಬಿಲ್ ಬಾಕಿ ಉಳಿಸ್ಕೊಂಡವರಿಗೆ ಶಾಕ್ ತಟ್ಟೋದಂತೂ ಗ್ಯಾರಂಟಿ. ಪ್ರಿಪೇಯ್ಡ್ ಮೀಟರ್ ಅಳವಡಿಕೆಗೆ ಬೆಸ್ಕಾಂ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡುತ್ತೆ. ಬೆಸ್ಕಾಂ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸರ್ಕಾರಿ ಸಂಸ್ಥೆಗಳಿಂದ ಬರೋಬರಿ 5,058 ಕೋಟಿ ಹಣ ಬಾಕಿ ಬರಬೇಕಾಗಿದೆ ಬೆಸ್ಕಾಂಗೆ. ನೋಟಿಸ್ ಕೊಟ್ಟು ಬಿಲ್ ಕಟ್ಟುವಂತೆ ಆಲ್ರೆಡಿ ಈಗ ಬೆಸ್ಕಾಂ ಹೇಳಿದೆ. ಆದರೆ ಅಲ್ಲಿ ಯಾರು ಬಿಲ್ ಕಟ್ಟೋಕೆ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ, ಇನ್ನೊಂದಿಷ್ಟು ಕಾಲಾವಕಾಶ ಕೊಡಿ ಅದು ಇದು ಅಂತ ಕತೆಗಳನ್ನು ಹೇಳ್ತಿದ್ದಾರೆ, ರೀಸನ್ ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಪ್ರಿಪೇಯ್ಡ್ ಮೀಟರ್ ಅಳವಡಿಕೆಗೆ ಬೆಸ್ಕಾಂ ಚಿಂತನೆಯನ್ನ ಮಾಡಿದೆ. ಒಂದು ಪ್ರಸ್ತಾವನೆಯನ್ನ ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬರ್ತಾ ಇದ್ದಂತೆ ಇದು ಕಾರ್ಯರೂಪಕ್ಕೆ ಬರುತ್ತೆ. ಪ್ರಿಪೇಯ್ಡ್ ಮೀಟರ್ ಅಳವಡಿಕೆಯನ್ನ ಮಾಡ್ತಾರೆ. ಸೊ ಹಾಗಾದ್ರೆ ಏನಿದು, ಯಾವ ತರ ಬಿಲ್ ಪಾವತಿ ಮಾಡಬೇಕು? ಪ್ರಿಪೇಯ್ಡ್ ಮೀಟರ್ ಅಂದ್ರೆ ಪ್ರತಿ ತಿಂಗಳು ಮುಂಗಡ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟಕ್ಕೆ ಮುಂಗಡ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಮೊಬೈಲ್ಗಳಿಗೆಲ್ಲ ನಾವು ಮುಂಚೆನೆ ರೀಚಾರ್ಜ್ ಮಾಡಿಸ್ತೀವಲ್ಲ, ಪ್ರಿಪೇಯ್ಡ್ ರೀಚಾರ್ಜ್, ಆ ತರ ಪ್ರತಿ ತಿಂಗಳು ರೀಚಾರ್ಜ್ ಮಾಡಿಸಿದ್ರಷ್ಟೇ ಕರೆಂಟ್ ಸೌಲಭ್ಯ ಸಿಗುತ್ತೆ. ಕೊರತೆ ಎದುರಾದ್ರೆ ಮತ್ತೆ ರೀಚಾರ್ಜ್ ಮಾಡಬೇಕಾಗುತ್ತೆ. ಮೊಬೈಲ್ ರೀಚಾರ್ಜ್ ಮಾದರಿಯಲ್ಲೇ ಮೀಟರ್ ರೀಚಾರ್ಜ್ ಇದು. ಈ ಮೂಲಕ ಸರ್ಕಾರಿ ಕರೆಂಟ್ ಬಿಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಸ್ಕಾಂ ನಿರ್ಧಾರವನ್ನು ಮಾಡಿಕೊಂಡಿದೆ. ಈಗ ಗೌರ್ಮೆಂಟ್ ಇಲಾಖೆಗಳು ಅಂದ್ರೆ ಅವು ಪಬ್ಲಿಕ್ ಸರ್ವಿಸು. ಈಗ ವಾಟರ್ ಸಪ್ಲೈ ಇದೆ, ಸ್ಟ್ರೀಟ್ ಲೈಟ್ ಇವೆಲ್ಲ ಪಬ್ಲಿಕ್ ಅನುಕೂಲ ಆಗಿರ್ತಕ್ಕ, ನಾವು ಡಿಸ್ಕನೆಕ್ಟ್ ಮಾಡಿದ್ರೆ ಪಬ್ಲಿಕ್ ತೊಂದರೆ ಆಗಿಬಿಡ್ತದೆ. ಅದರಿಂದ ನಾವು ಕರೆಸ್ಪಾಂಡೆನ್ಸ್ ಮಾಡಿ ಕನ್ಸರ್ನ್ಡ್ ಇಲಾಖೆಯಿಂದ ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಮೀನ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ RDSS ಸ್ಕೀಮ್ ಅಂತ ಈಗ ಪ್ರಪೋಸಲ್ ಇದೆ. ಅದರಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಪ್ರೀಪೇಯ್ಡ್ ಮೀಟ್ರ್ ಅಂದರೆ ಎನಿ ಇಲಾಖೆಗಳು ಮೊದಲೇ ಅವರು ನಮ್ಮ ಮೊಬೈಲಿಗೆ ಹಿಂಗೆ ನಾವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿ ಕರೆನ್ಸಿ ಹಾಕ್ಸ್ಕೊತೀವೋ ಹಂಗೆ ಯಾರು ಕರೆನ್ಸಿ ಹಾಕ್ಸ್ಕೊಂಡು ಅವರು ಕರೆಂಟ್ ಉಪಯೋಗಿಸ್ಬೇಕಾಗ್ತದೆ. ಅದು ಬಂದಾಗ ಮೋಸ್ಟ್ಲಿ ಈ ಥರದ ಡ್ಯೂಸ್ ಉಳ್ಕೊಳ್ತಕ್ಕಂಥ ಕಡಿಮೆ ಆಗ್ತದೆ. ಅದು RDSS ಸ್ಕೀಮಲ್ಲಿ ಎಲ್ಲ ಗೌರ್ಮೆಂಟ್ ಸರ್ಕಾರಿ ಇಲಾಖೆಗಳು ಹೊಂದಿರೋದ್ರಿಂದ ಮೋಸ್ಟ್ಲಿ ಇವೆಲ್ಲ ಕವರ್ ಆಗ್ತವೆ. ಈಗ ಗೌರ್ಮೆಂಟ್ ಇಲಾಖೆಗಳು ಅಂದರೆ ಅವು ಪಬ್ಲಿಕ್ ಸರ್ವಿಸು. ಈಗ ವಾಟರ್ ಸಪ್ಲೈ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ತೋರ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.